ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ತುಂಬಾ ಸಿಂಪಲ್ಲಾಗಿ, ಒಂದೇ ಒಂದು ಟೊಮೊಟೊ ಇದ್ದರೆ ಸಾಕು, ಮನೆಯಲ್ಲಿರೋರಿಗೆ ಎಲ್ಲರಿಗೂ ಆಗುವಷ್ಟು ರಸಂ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ಸಿಂಪಲ್ಲಾಗಿ, ಟೇಸ್ಟಿಯಾಗಿ, ತುಂಬಾ ಚೆನ್ನಾಗಿರುತ್ತೆ, ಮತ್ತು ಹೆಲ್ತ್ಗೂ ಒಳ್ಳೆಯದು. ಇದನ್ನು ಊಟದ ಜೊತೆಗೆಲ್ಲ ನೀವು ಸೂಪ್ ಥರನೂ ಕುಡಿಬೋದು, ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು ಟೊಮೊಟೊವನ್ನು, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆನ ನಾನು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಪ್ ನೀರಲ್ಲಿ. ಒಗ್ಗರಣೆಗೆ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿ ಕಟ್ ಮಾಡಿರೋದು, ಸ್ವಲ್ಪ ಕರಿಬೇವು, ಮತ್ತು ಇಲ್ಲಿ ಎರಡು ಹಸಿರು ಮೆಣಸಿನ್ಕಾಯಿ ಚಿಕ್ಕ ಸೈಜದ್ದು, ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಟೇಬಲ್ ಸ್ಪೂನ್ ಮೆಣಸುಕಾಳು, ಎರಡು ಬೆಳ್ಳುಳ್ಳಿನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಟೀಸ್ಪೂನ್ ಅರಿಶಿನ, ಒಂದು ಅರ್ಧ ಟೀಸ್ಪೂನ್ ಇಂಗು ಬೇಕಾಗುತ್ತೆ. ಇಂಗು, ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿರೋದು, ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇದೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನೀವು ಬೇಕಂದರೆ ಕೊತ್ತಂಬರಿ ಸಹ ಹಾಕ್ಕೊಂಡು ರುಬ್ಕೋಬೋದು. ಅದೇ ಇದಕ್ಕೆ ನೀರೇನು ಹಾಕೋಕ್ಕೋಗ್ಬೇಡಿ, ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ತರತರಿಯಾಗಿ ಆದರೆ ಸಾಕು, ನುಣ್ಣಿಗೆ ಪೇಸ್ಟ್ ಮಾಡಬೇಕಂತೇನಿಲ್ಲ, ಸ್ವಲ್ಪ ತರತರಿಯಾಗಿ ಮಾಡ್ಕೊಳ್ಳಿ. ಟೊಮೊಟೊದಲ್ಲಿ ನೀರಿನ ಅಂಶ ಇರುತ್ತೆ, ನೀರೇನು ಹಾಕೋಕ್ಕೋಗ್ಬೇಡಿ. ಈಗ ಒಂದು ಪಾತ್ರೆಯಲ್ಲಿ ನಾನು ಹುಣಸೆನ ಕಿವುಚಿ ಆ ರಸ ತೆಗೆದಿಟ್ಕೊಂಡಿದ್ದೀನಿ, ಚೆನ್ನಾಗಿ ಸ್ಮ್ಯಾಚ್ ಮಾಡಿ ಅದರಲ್ಲಿರುವಂಥ ಸಿಪ್ಪೆ ಬೀಜ ಎಲ್ಲ ಇರುತ್ತಲ್ಲ ಅದೆಲ್ಲ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಅದನ್ನು ತೆಗೆದಿಟ್ಕೊಳ್ಳಿ, ಹುಣಸೆ ರಸ. ಈಗ ರುಬ್ಬಿರೋಂಥದ್ದನ್ನು ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್, ಇದು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಮಾಡ್ಕೊಬೋದು ಈಸಿಯಾಗಿ. ಸೊ ಈಗ ಇದಕ್ಕೆ ಹಿಂಗು ಹಾಕ್ಕೊತಾ ಇದ್ದೀನಿ. ಆದಷ್ಟು ಅಡುಗೆಗೆ ಹಿಂಗು ಉಪಯೋಗಿಸಿ ಅವಾಗ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಹೆಲ್ತ್ಗೆ ಒಳ್ಳೆಯದು. ಸೊ ಈಗ ಕೊತ್ತಂಬರಿ ಮತ್ತು ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರಶಿನ ಪುಡಿನ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ಸೊ ಎಲ್ಲ ಹಾಕ್ಕೊಂಡು ಈ ರಸಕ್ಕೆ ನಿಮ್ಗೆ ಎಷ್ಟು ಬೇಕೋ ನೀರು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇದು ತೀರಾ ತೆಳ್ಳಗೆ ಮಾಡಿದ್ರೆ ಸೂಪ್ ಥರ ಕುಡಿಬೋದು, ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ, ಸೊ ಮೀಡಿಯಮ್ಮಾಗಿ ಮಾಡಿಕೊಂಡ್ರೆ ಊಟದ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೆ, ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈಗ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮಿಕ್ಸ್ ಮಾಡಿರೋವಂಥದ್ದು ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದನ್ನು ತುಂಬ ಹೊತ್ತು ಕುದಿಸ್ಬೇಕಂತೇನಿಲ್ಲ, ಒಂದು 2-3 ನಿಮಿಷ ಕುದಿಸಿದ್ರೆ ಸಾಕು. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಒಂದು 2-3 ಥರ ಡಿಫ್ರೆಂಟಾಗಿ ರಸ ಅಪ್ಲೋಡ್ ಮಾಡಿದ್ದೀನಿ, ನೀವೇನಾದರೂ ನೋಡಿಲ್ಲ ಅಂದರೆ ನೋಡಿ, ಅದು ಟ್ರೈ ಮಾಡಿ ನೋಡಿ. ಸೊ ಇದಂತೂ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಒಂದು 2-3 ನಿಮಿಷ ಕುದಿಸ್ಕೊತೀನಿ ಇದನ್ನು. ಅದರಲ್ಲಂತೂ ಇವಾಗ ತರಕಾರಿ ಅಂಗಡಿಗಳೆಲ್ಲೂ ಸಿಗ್ತಲ್ಲ, ಸೊ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ನಿಮಗೆ ಈಸಿ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ, ಘಮಾನೂ ಬರ್ತಾ ಇದೆ ನನಗೆ. ಸೊ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರ. ಸೊ ನಾನು ಹೇಳ್ದಂಗೆ ಇದನ್ನು ಅನ್ನದ ಜೊತೆ ಹಪ್ಪಳ ಇಟ್ಕೊಂಡು ತಿಂತಾ ಇದ್ದರೆ ಅದು ಸೂಪರಾಗಿರುತ್ತೆ, ಇಲ್ಲಾಂದರೆ ಸೂಪ್ ಥರನೂ ಕುಡಿಬೋದು. ಖಂಡಿತ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.